ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಲ್ಲಿ ಇವತ್ತು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಬೆಳಗ್ಗೆ 9:30ರಿಂದಲೇ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡೋ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ. 9:15 ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಪವರ್ ಟಿವಿಗೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ मत समीक्षे नड़ीता है. चुनावणा समरक्के रायचूर क्षेत्र कूड़ा सज्जागिदे. 2018 कळेद चुनावणेयल्लि भारतीय जनता पार्टी पक्षद अभ्यर्थी जयवन्न गळिसिद्रु. रायचूर क्षेत्ರದ ಚುನಾವಣಾ ಇತಿಹಾಸವನ್ನು ಕೂಡ ಗಮನಿಸೋದಾದರೆ ಸಾಕಷ್ಟು ಒಂದು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂತ ಕ್ಷೇತ್ರ ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಕಳೆದ ಬಾರಿ ಜನತಾ ಪಾರ್ಟಿಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಗೆಲುವನ್ನು ಸಾಧಿಸಿದ್ರು. ಹಾಗಾಗಿ ಈ ಬಾರಿಯೂ ಕೂಡ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9-10 ಸಾವಿರ ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸುವುದಕ್ಕೆ ಕಾತರರಾಗಿದ್ದಾರೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಕೂಡ ಬಿಜೆಪಿಗೆ ಟಫ್ ಫೈಟ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ. इन्हीं बे मत डीटेल्स को नम प्रतिनिधि सिद्धू बिराधर नेरभा जॉइन आगता. सिद्धू ईगागले गमनिसबहुदु रायचूरु नगर विधानसभा क्षेत्ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ಯಾವ ರೀತಿ ಇದೆ ಈ ಬಾರಿಯ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ರಣಕಣ? ಮುಖ್ಯವಾಗಿ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ಚುನಾವಣಾ ಕಣ ಸಾಕಷ್ಟು ಒಂದು ಕುತೂಹಲ ಮೂಡಿಸಿ ಅಂತ ಹೇಳ್ಬೇಕಾಗುತ್ತೆ. ಈ ಬಾರಿ ಸಾಕಷ್ಟು ಬದಲಾವಣೆಗಳ ನಿರೀಕ್ಷೆಯಲ್ಲಿ ಇಲ್ಲಿನ ಮತದಾರರು ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ಮತದಾರರು ನಿರ್ಣಾಯಕರಾಗಿರೋದ್ರಿಂದ ಅವರ ಮೇಲೆ ಸಾಕಷ್ಟು ಅಭ್ಯರ್ಥಿಗಳು ಅವಲಂಬಿತರಾಗಿರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರತಕ್ಕಂಥದ್ದು. ಇಲ್ಲಿ ಮುಸ್ಲಿಂ ಮತದಾರರು 90,000ಕ್ಕೂ ಹೆಚ್ಚು ಜನ ಮತದಾರ ಇರೋ ಕಾರಣಕ್ಕಾಗಿ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅವರೇ ಈ ಬಾರಿ ವಿಧಾನಸೌಧ ಮೆಟ್ಟಲು ಹತ್ತಾರೆ ಅಂತ ಹೇಳ್ಬೇಕಾಗುತ್ತೆ. ಕಳೆದ ಬಾರಿ ಈಗಾಗಲೇ ಒಂದು ಬಾರಿ JDS ಮತ್ತು ಒಂದು ಬಾರಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಈಗಾಗಲೇ ಶಾಸಕರಿಗೆ ಆಯ್ಕೆ ಆಗಿರತಕ್ಕಂಥದ್ದು. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ NS Bosraj ಮತ್ತೆ ಮುಜಿಬುದ್ದೀನ್ ಅಂತಕ್ಕಂಥ ಇಬ್ಬರು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳಾಗಿದ್ದಾರೆ. ಅದೇ ಜೆಡಿಎಸ್ಗೆ ಇನ್ನೂ ಅಂತಿಮ ಅಭ್ಯರ್ಥಿ ಯಾರು ಅಂತಕ್ಕಂಥ ಫೈನಲ್ ಆಗಿಲ್ಲ. ಬಿಜೆಪಿಯಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನಿಲ್ಲೋದಕ್ಕೆ ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. ಈ ಬಾರಿ ತ್ರಿಕೋನ ಸ್ಪರ್ಧೆ ಮತ್ತು ಕಳೆದ ಬಾರಿ ಏನು ಕಾಂಗ್ರೆಸ್ ಸೋಲಿಗೆ ಜೆಡಿಎಸ್ನ ಆಂಜನೇಯ ಮತ್ತು ಇನ್ನೊಬ್ಬರು ಮಂತೇಶ್ ಪಾಟೀಲ್ JDSನ ಮಂತೇಶ್ ಪಾಟೀಲ್ ಅವರು ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳು ಮುಳುವಾಗಿದ್ರು. ಈ ಬಾರಿಯೂ ಸಹ ಅದೇ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರತಕ್ಕಂಥದ್ದು. ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಗೆಲುವಿಗೆ ಯಾರು ಬ್ರೇಕ್ ಹಾಕ್ತಾರೆ ಅಂತಕ್ಕಂಥ ಸಾಕಷ್ಟು ಮತದಾರರಲ್ಲಿ ಕುತೂಹಲ ಮೂಡಿಸಿದೆ. ಈ ಬಾರಿ ಗೆದ್ದು ಹ್ಯಾಟ್ರಿಕ್ ಬಾರಿಸಬೇಕಂತಕ್ಕಂಥ ತರಾತುರಿಯಲ್ಲಿ ಕೂಡ ಸಾಕಷ್ಟು ಚುನಾವಣಾ ರಣತಂತ್ರವನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾಡ್ತಾನೆ ಇದ್ದಾರೆ. ಹೀಗಾಗಿ ಈಗಾಗಲೇ ಚುನಾವಣಾ ಕಸರತ್ತು ಕೂಡ ರಾಯಚೂರು ನಗರದಲ್ಲಿ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ಆಗಿರತಕ್ಕಂತಹ ಮುಜಿಬುದ್ದೀನ್ ಅವರು ವಾರ್ಡ್ ಟು ವಾಕ್ ಅಂತಕ್ಕಂಥ ಮಾಡ್ತಕ್ಕಂಥ ರೀತಿಯಲ್ಲಿ ಈಗಾಗಲೇ ಎಲ್ಲಾ ವಾರ್ಡ್ಗಳಿಗೆ ಭೇಟಿ ನೀಡಿ ಮತದಾರರನ್ನ ಓಲೈಕೆ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಒಂದು ತಿಂಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ NS Bosraj ಫೌಂಡೇಶನ್ ವತಿಯಿಂದ ಕಾಂಗ್ರೆಸ್ ಇನ್ನೊಬ್ಬ ಆಕಾಂಕ್ಷಿ ಆಗಿರ್ತಕ್ಕಂಥ NS Bosraj ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬೋಸರಾಜ್ ಅವರು ಸಹ ಮನೆ ಮನೆ ಬೈ ತಳಿ ಮತದಾರನ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಶಿವರಾಜ್ ಪಾಟೀಲ್ ಅವರು ಸಹ ಅಭಿವೃದ್ಧಿ ಪರ್ವಗಳನ್ನು ಆರಂಭಿಸಿದ್ದಾರೆ. ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ, ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಮತದಾರನ ಬೊಟ್ಟಿಗೆ ಹಾಕುವಂತಹ ಪ್ರಯತ್ನ ಈಗಾಗಲೇ ಆರಂಭಿಸಿದ್ದಾರೆ. ಆದ್ರೆ ಅಂತಿಮವಾಗಿ ಮತದಾರ ಪ್ರಭುಗಳು ಯಾರಿಗೆ ಮಣೆ ಹಾಕ್ತಾರೆ ಅಂತಕ್ಕಂಥ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗ ಪವರ್ ಟಿವಿ ನಡೆಸ್ತಾ ಇರ್ತಕ್ಕಂಥ ಸಮೀಕ್ಷೆಯಲ್ಲಿ ಮತದಾರರು ಯಾರಿಗೆಲ್ಲ ಮಣೆ ಹಾಕ್ತಾರೆ, ಯಾರಿಗೆ ಕಾಲ್ ಮಾಡಿ ವೋಟ್ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಲೀನಾಶ್ರೀ, ಥ್ಯಾಂಕ್ ಯು. ಎಸ್, ಈಗ ಬೆಳಿಗ್ಗೆ 9:30ರಿಂದಲೇ ಪವರ್ ಟಿವಿಯ ಏನೋ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಅನ್ನ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಕೊಡ್ತಾ ಇದ್ದಾರೆ. ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನ ವಿನ್ ಮಾಡಿಸಿದ್ರು. ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ ಅಲ್ಲಿ ಟಫ್ ಫೈಟ್ ಅನ್ನ ಕೊಡ್ತಾ ಇದೆ. ನಮ್ಮ ಸಿದ್ದು ಬಿರಾದರ್ ಹೇಳಿದ ಪ್ರಕಾರ ಕಾಂಗ್ರೆಸ್ನ ನಾಯಕರುಗಳು ಕೂಡ ಮನೆ ಮನೆಗೆ ಹೋಗಿ ಒಂದು ಪ್ರಚಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನೋ ಕೆಲವೇ ದಿನಗಳಲ್ಲಿ ಚುನಾವಣೆಯನ್ನು ಬರುವಂತಹ ಹಿನ್ನೆಲೆಯಲ್ಲಿ ಅಂತಿಮ ಕ್ಷಣದ ಕಸರತ್ತು ಅನ್ನುವಂಥ ರೀತಿಯಲ್ಲಿ ಇವತ್ತಿನಿಂದಲೇ ಚುನಾವಣಾ ಪೂರ್ವ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಪವರ್ ಟಿವಿಯ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಫಲಿತಾಂಶ ಪ್ರಕಟ ಆಗಲಿದೆ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9-10 ಸಾವಿರ ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯಿತು. ಹಾಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.